ಸುಮಲತಾ ಅಂಬರೀಶ್ ಅವರಿಗೆ ರೈತ ಮಹಿಳೆ ಜಯಶ್ರೀ ಬಲ ಈಗ ಸಿಗ್ತಾ ಇದೆ. ಮಂಡ್ಯಕ್ಕೆ ಬರ್ತಿದ್ದಾರೆ ಜಯಶ್ರೀ ಗುರುಣ್ಣನವರವರು. ಸುಮಲತಾ ಪರವಾಗಿ ಎರಡು ದಿನ ಮತಭೇಟೆಯನ್ನ ಆಡಲಿದ್ದಾರೆ. ಅವರ ಪರವಾಗಿ ಮತ ಪ್ರಚಾರವನ್ನ ಮಾಡಿರುವಂತದ್ದು ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ ಜಯಶ್ರೀ ಗುರುಣ್ಣನವರವರು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅವ್ರು ಯಾರು ಅಂತ. ಯಾಕಂದ್ರೆ ಕುಮಾರಸ್ವಾಮಿ ಅವರು ತಮ್ಮ ಆಕ್ರೋಶವನ್ನ ಒಂದು ಬಾರಿ ವ್ಯಕ್ತಪಡಿಸಿದಂಥದ್ದು ಈ ಮಹಿಳೆ, ರೈತ ಮಹಿಳೆಯ ಮೇಲೆ. ಈ ಹಿಂದೆ HDKಯನ್ನ ಕಾಡಿದ್ರು ಈ ಜಯಶ್ರೀ ಅವರು, ನಂತರ ಕ್ಷಮೆಯನ್ನ ಯಾಚಿಸಿದ್ರು, ರೈತ ಹೋರಾಟದ ವೇಳೆ ನಿಂದಿಸಿದ್ರು CM HD ಕುಮಾರಸ್ವಾಮಿ ಅವರು. CM ಹೇಳಿಕೆಗೆ ರಾಜ್ಯದಾದ್ಯಂತ ಟೀಕೆ ಕೂಡ ವ್ಯಕ್ತವಾಗಿತ್ತು. ಮಂಡ್ಯ ರೈತರಿಂದ ಜಯಶ್ರೀಗೆ ಆಹ್ವಾನವನ್ನ ಕೂಡ ನೀಡಲಾಗಿತ್ತು. ಸುಮಲತಾ ಪರವಾಗಿ ಜಯಶ್ರೀ ಅವರು ಮತಯಾಚನೆಯನ್ನ ಮಾಡಲಿದ್ದಾರೆ, ಎರಡು ದಿನ ಪ್ರಚಾರವನ್ನ ಮಾಡಲಿದ್ದಾರೆ ಜಯಶ್ರೀ ಅವರು ಸುಮಲತಾ ಅಂಬರೀಶ್ ಅವರ ಪರವಾಗಿ. ಯಾಕೆಂದ್ರೆ ಈಗ ಆಲ್ರೆಡಿ ರೈತ ಸಂಘಟನೆ ಇಲ್ಲಿ ಸುಮಲತಾ ಅಂಬರೀಶ್ ಅವರಿಗೆ ಬೆಂಬಲವನ್ನ ಕೂಡ ಸೂಚಿಸಿದೆ. ಇನ್ನು ಸುಮಲತಾ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇರುವಂತಹ ಜಯಶ್ರೀ News18 ಜೊತೆ ಮಾತನಾಡಿದ್ದಾರೆ. ಬನ್ನಿ, ಅವರು ಏನ್ ಮಾತನಾಡಿದ್ದಾರೆ ಅಂತ ಕೇಳೋಣ. ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಪರವಾಗಿ ಈಗಾಗಲೇ ಅಂದ್ರೆ ಸ್ಟಾರ್ ನಟರಾದಂತೆ ಯಶ್ ಮತ್ತು ದರ್ಶನ್ ಪ್ರಚಾರ ಮಾಡ್ತಿದ್ದಾರೆ. ಅದೇ ರೀತಿ ಸುಮಲತಾಗೆ ಬೆಂಬಲವಾಗಿ ಬೆಳಗಾವಿಯ ರೈತ ಮಹಿಳೆ ನಾಳೆ ಮಂಡ್ಯಕ್ಕೆ ತೆರಳಿ ಪ್ರಚಾರ ಮಾಡಲಿದ್ದಾರೆ. ಈಗ ಏನು ಸುಮಲತಾ ಬರ ಪ್ರಚಾರ ಮಾಡಲಿರುವ ಜಯಶ್ರೀ ಗುರುಣ್ಣ ಅವ್ರ ಜೊತೆಗಿದ್ದಾರೆ. ನಾಳೆ ಎಲ್ಲಿ ಹೋಗ್ತೀರಿ ಮತ್ತು ಏನೇನು ಪ್ರಚಾರ ನಾಳೆ? ಸರ್, ನಾಳೆ ನಾವು ಬಿಡ್ತಾ ಇದೀವಿ ರೀ. ನಾಡ್ದು ನಾವು ಅವ್ರಿಗೆ ಭಾಗವಹಿಸ್ತಾ ಇದ್ದೀವಿ ರೀ ಸುಮಲತಾ ಮೇಡಮ್ ಅವರಿಗೆ. ಯಾಕಂದರೆ ಅವರು ದಿಟ್ಟ ಮಹಿಳೆ ಮತ್ತು ಧೈರ್ಯವಂತೆ ಪ್ರಬುದ್ಧೆ. ಯಾಕಂತಂದ್ರೆ ಸ್ವಾಭಿಮಾನದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಅವರಿಗೆ ಹೋಗಿ ಒಂದು ಬೆಂಬಲನ ಕೊಡ್ತಾ ಇದ್ದೀವಿ, ಪ್ರಚಾರ ಮಾಡ್ತೀವಿ ಸರ್. ಯಾರು ನಿಮಗೆ ಒತ್ತಡ ಹಾಕಿದ್ರೆ ಅಥವಾ ನೀವು ಸ್ವಯಂ ಪ್ರೇರಿತ? ನಾವು ಯಾರು ಒತ್ತಡಕ್ಕೆ ನಾವು ಹೋಗ್ತಾ ಇಲ್ಲ ಸರ್, ನಾವು ಸ್ವಯಂ ಪ್ರೇರಿತದಿಂದ ಹೋಗ್ತಾ ಇದ್ದೀವಿ. ಯಾಕಂತಂದರೆ ನಾನು ಒಂದು ಹೆಣ್ಣು ಮಗಳು, ಅವರು ಕೂಡ ಹೆಣ್ಣು ಮಗಳು. ಹಾಗಾಗಿ ಅವರು ಎಷ್ಟು ಅಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ ಕಣ್ಣಾರೆ. ದಿನೇ ದಿನೇ ಪ್ರತಿ ದಿವಸನೂ ಒಂದು ಕ್ಷಣ ಬಿಡ್ದಂಗೆ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಅವರಿಗೆ ಸ್ವಾಭಿಮಾನದಿಂದ ಅವ್ರು ಹೋರಾಟ ಮಾಡ್ತಾ ಇರೋದಕ್ಕೆ ನಾವು ಹೆಣ್ಣು ಮಕ್ಕಳಾಗಿ ನಾವು ಅವ್ರಿಗೆ ಸಾಥ್ ಕೊಡಬೇಕು ಅನ್ನೋದು ನಮ್ಮದು ಉದ್ದೇಶ. ಅದಕ್ಕೋಸ್ಕರ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಸರ್. ಸೋಲಿಸ್ಬೇಕು ಅಂತ ಅನೇಕ ತಂತ್ರ ಕುತಂತ್ರ ನಡೀತಾ ಇದೆ, ನೀವು ನೋಡಿದಿರಿ? ಏನೇ ತಂತ್ರ ಕುತಂತ್ರ ಮಾಡಿದ್ರು ಕೂಡ ಅಲ್ಲಿ ಏನು ಈಗಾಗಲೇ ಸುಮಲತಾ ಅವರು ಗೆದ್ದಾಗಿದೆ. ಆದರೆ ಏನಪ್ಪ ಅಂತಂದ್ರೆ ಅವ್ರು ಏನು ಸ್ವಾಭಿಮಾನಿಗಳು, ಮಂಡ್ಯದವರು ತುಂಬ ಸ್ವಾಭಿಮಾನಿಗಳು. ಯಾಕಂತಂದರೆ ಅಂಬರೀಷ್ ಅವರು ಅಲ್ಲಿ ಏನು ಮಾಡಿದ್ದಾರೆ ಅನ್ನೋದು ಆ ಜನಕ್ಕೆ ಗೊತ್ತಿದೆ. ಹಾಗಾಗಿ ಸುಮಲತಾ ಅವರು ಜನ ಅಭಿಪ್ರಾಯಗಳ ಮೇಲೆ ಅವರು ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಜನರಿಗೋಸ್ಕರ ಅವರು ಕೆಲಸ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ದಯವಿಟ್ಟು ಮಂಡ್ಯ ಜನ ಎಲ್ಲರೂ ಅವ್ರನ್ನ ಆರಿಸಿ ಗೆಲ್ಲಿಸಿ ಕಳಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಸರ್. ಇದು ಏನಂದ್ರೆ ಜಯಶ್ರೀ ಗುರುಣ್ಣ ಅವ್ರು ಹೇಳೋ ಮತ್ತು ಏನಂದ್ರೆ ಎರಡು ದಿನ ಮಂಡ್ಯದಲ್ಲಿದ್ದು ಮಂಡ್ಯ ಏನು ಸುಮಲತಾ ಅಂಬರೀಶ್ ಪರವಾಗಿ ನಾನು ಪ್ರಚಾರ ಮಾಡ್ತೇನೆ, ಮಂಡ್ಯದ ಜನ ಸ್ವಾಭಿಮಾನಿಗಳಾಗಿದ್ದು ಸುಮಲತಾ ಅವರ ಕೈ ಇಡ್ತಾರೆ ಅಂತ ಹೇಳಿ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಿಂದ ಕ್ಯಾಮರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ, News18 ಕನ್ನಡ.